ಸ್ನೇಹಿತರೆ, ನಾವೇನಾದರೂ ಒಂದು ಕೆಲಸ ಮಾಡಬೇಕು ಅಂತಂದರೆ ಅದನ್ನು ಮೊಟ್ಟ ಮೊದಲನೇ ಬಾರಿಗೆ ನಾವೇನು ಮಾಡ್ತೀವಿ, ಕನಸನ್ನು ಕಾಣ್ತೀವಿ. ಬನ್ನಿ, ಇವತ್ತು ನಾವು ಕನಸು ಹೇಗಿರಬೇಕು ಎನ್ನುವುದರ ಕುರಿತು ತಿಳಿದುಕೊಳ್ಳೋಣ. ನನ್ನ ಹೆಸರು ವಿಜಯ್ ಜಾಧವ್. ನಮ್ಮ ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋವನ್ನು ತಾವೆಲ್ಲರೂ ಕೂಡ ಕೊನೆಯವರೆಗೆ ನೋಡಿದರೆ ನಿಮಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಸಿಗ್ತದೆ. ನಾನು ಇವತ್ತು ನಿಮಗೆ ಎರಡು ಸೃಷ್ಟಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಏನದು ಎರಡು ಸೃಷ್ಟಿ ಅಂತ ಇದ್ದೀರಾ? ಒಂದು ಮನನ ಸೃಷ್ಟಿ, ಇನ್ನೊಂದೇನು ಗೊತ್ತಾ, ನಯನ ಸೃಷ್ಟಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾವೇನೇ ಕೆಲಸ ಮಾಡಬೇಕು ಅಂತಂದರೆ ಫಸ್ಟು ಮೊಟ್ಟ ಮೊದಲವರೆಗೆ ಏನು ಆಲೋಚನೆ ಮಾಡ್ತೀವಿ, ಮನಸ್ಸಲ್ಲಿ ಆಲೋಚನೆಯನ್ನು ಮಾಡ್ತೀವಿ. ತದನಂತರದಲ್ಲಿ ಅದನ್ನು ತರುವಂಥದ್ದೇ ನಯನ ಸೃಷ್ಟಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಉದಾಹರಣೆಗೆ ಒಂದು ಮನೆಯನ್ನು ಕಟ್ಟಬೇಕು ಅಂತ ಹೇಳ್ಬಿಟ್ಟು ನೀವು ಆಲೋಚನೆಯನ್ನು ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಮೊಟ್ಟ ಮೊದಲನೇ ಬಾರಿಗೆ ನೀವೇನು ಮಾಡ್ತೀರಿ, ಮನಸ್ಸಲ್ಲಿ ಅದನ್ನು ಅಂದ್ಕೊಳ್ತೀರಿ, ನಾನೊಂದು ಮನೆಯನ್ನು ಕಟ್ಟಬೇಕು, ನನ್ನ ಮನೆ ಈ ರೀತಿಯಾಗಿ ಸುಂದರವಾಗಿರಬೇಕು ಅಂತ ಹೇಳ್ಬಿಟ್ಟು ಅರ್ಥ. ಅಂದರೆ ಮೊಟ್ಟ ಮೊದಲನೇ ಬಾರಿಗೆ ನಾವೇನು ಮಾಡ್ತೀವಿ, ಕನಸಿನಲ್ಲಿ ಆ ಮನಸ್ಸಿನಲ್ಲಿ ನಾವು ಆ ಮನೆಯ ಸ್ವರೂಪವನ್ನು ನೋಡ್ತೀವಿ. ಆ ಮನೆಯನ್ನು ಸ್ವರೂಪವನ್ನು ನೋಡಿ ಅದೇ ರೀತಿಯಾದಂಥ ಒಂದು ಮನೆಯನ್ನು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀವಿ. ಕಟ್ಟಿದ ಮೇಲೆ ಅದು ನಯನ ಸೃಷ್ಟಿ, ಕಣ್ಣಲ್ಲಿ ಕಾಣ್ತದೆ. ಅದಕ್ಕೆ ನಿಮ್ಮ ಗುರಿ ಹೇಗಿರಬೇಕು ಅಂತಂದರೆ, ಪ್ರಗತಿಯ ಗುರಿ ಹೆಂಗಿರಬೇಕು ಅಂತಂದರೆ ಅದಕ್ಕೊಂದು ಫಾರ್ಮುಲಾ ಇದೆ. ಯಾವ ರೀತಿ ಫಾರ್ಮುಲಾ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀರಾ? ಪ್ರಗತಿಯ ಗುರಿ ಈಕ್ವಲ್ ಟು ಕನಸು. ಅದಕ್ಕೆ ಏನು ಹಾಕಬೇಕು ನೀವು ಪ್ಲಸ್ಸು? ಕಾಲದ ಮಿತಿಯನ್ನು ಹಾಕ್ಕೋಬೇಕು. ಅದಕ್ಕೆ ಏನು ಹಾಕ್ಕೋಬೇಕು ಪ್ಲಸ್ಸು? ಅವಿರತವಾದಂಥ ಒಂದು ಪ್ರಯತ್ನ, ಅಂದರೆ ಕಾರ್ಯನೀತಿ, ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಅದಕ್ಕೆ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ನಾವು ಪ್ರಗತಿ ಹೊಂದಬೇಕು ಅಂತಂದರೆ ಮೊಟ್ಟ ಮೊದಲನೇ ಬಾರಿಗೆ ನಾವೇನು ಮಾಡ್ತೀವಿ, ಕನಸನ್ನು ಕಾಣ್ತೀವಿ. ಅದಕ್ಕೆ ಡಾಕ್ಟರ್ ಅಬ್ದುಲ್ ಕಲಾಂರು ಒಂದು ಕನಸಿನ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ನಿದ್ದೆಯಲ್ಲಿ ಕಾಣುವಂಥದ್ದು ಕನಸು ಕನಸಲ್ಲ, ನಿಮ್ಮ ನಿದ್ದೆಯನ್ನೇ ಹಾಳು ಮಾಡುವಂಥ ಒಂದು ಕನಸನ್ನು ಕಾಣ್ತಿರಲ್ವಾ, ಅದು ನಿಜವಾದಂಥ ಒಂದು ಕನಸು. ಆಗ ಮಾತ್ರ ನೀವು ಜೀವನದಲ್ಲಿ ಏನು ಸಾಧನೆಯನ್ನು ಮಾಡಬೇಕು ಅಂದ್ಕೊಂಡಿದ್ರೋ ಅದು ಖಂಡಿತವಾಗಿಯೂ ನೀವು ಸಾಧಿಸಿ ತೋರಿಸ್ತೀರಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅದಕ್ಕೆ ಅಬ್ದುಲ್ ಕಲಾಂರು ಏನು ಹೇಳೋದು, ಪ್ರಗತಿಯ ಗುರಿ ಈಕ್ವಲ್ ಟು ಕನಸು. ನಾವೆಲ್ಲರೂ ಕೂಡ ಕನಸನ್ನು ಕಾಣಬೇಕು. ಕನಸು ಕಾಣುವುದರ ಜೊತೆ ನಾವೆಲ್ಲರೂ ಕೂಡ ಏನು ಮಾಡಬೇಕು, ಅದಕ್ಕೆ ಒಂದು ಕಾಲದ ಮಿತಿಯನ್ನು ಹಾಕ್ಕೋಬೇಕು. ಇಂತಿಷ್ಟೇ ವರ್ಷದಲ್ಲಿ ನಾವು ಅದನ್ನು ಮುಗಿಸ್ತೀವಿ, ಇಂತಿಷ್ಟೇ ಸಮಯದಲ್ಲಿ ಅದನ್ನು ಆ ಗುರಿಯನ್ನು ನಾನು ತಲುಪ್ತೀನಿ ಅನ್ನುವಂಥದ್ದು ಕೂಡ. ಕಾಲದ ಮಿತಿ ಹಾಕ್ಕೊಂಡ್ರೆ ಮನೆಯಲ್ಲಿ ಕೂತ್ಕೊಂಡ್ಬಿಟ್ರೆ ನಾವು ಗುರಿಯನ್ನು ತಲುಪೋದಕ್ಕಾಗತ್ತಾ? ಖಂಡಿತವಾಗಿಯೂ ಕೂಡ ಆಗೋದಿಲ್ಲ. ಅದಕ್ಕೇನು ಮಾಡಬೇಕು? ನಿರಂತರವಾದಂಥ ಪ್ರಯತ್ನ, ಅವಿರತವಾದಂಥ ಒಂದು ಪ್ರಯತ್ನ. ಅದಕ್ಕೆ ಬೇಕಾಗಿರುವಂಥ ಕಾರ್ಯನೀತಿಗಳು, ಅದಕ್ಕೆ ಬೇಕಾಗಿರುವಂಥ ಸ್ಟ್ರಾಟಜಿಗಳು, ಅದಕ್ಕೆ ಬೇಕಾಗಿರುವಂಥ ಒಂದು ರೂಪುರೇಷೆಗಳು, ಅದನ್ನು ಹಾಕ್ಕೊಂಡು ನಿಜವಾಗಿಯೂ ಕೂಡ ನಾವು ಮುಂದೆ ಹೋಗಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ನಾವು ಜೀವನದಲ್ಲಿ ಏನು ಅಂದ್ಕೊಂಡಿದ್ದೀವಿ ಅದನ್ನು ಸಾಧಿಸಿಯೇ ತೀರ್ತೀವಿ. ಅದಕ್ಕೆ ಕೆಲವೊಬ್ಬರು ಮಹಾನ್ ಸಾಧಕರು ಏನು ಮಾಡ್ತಾರೆ ಗೊತ್ತಾ? ತಮ್ಮ ಬೆಡ್ರೂಮ್ನಲ್ಲಿ, ತಮ್ಮ ಹಾಲಲ್ಲಿ, ತಮ್ಮ ಮನೆಯಲ್ಲಿ ತಾವು ಜೀವನದಲ್ಲಿ ಏನು ಆಗಬೇಕು ಅಂತೇಳಿ ಅಂದ್ಕೊಂಡಿದ್ದಾರೋ ಅಥವಾ ಏನು ಸಾಧನೆಯನ್ನು ಮಾಡಬೇಕು ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದಾರೋ ಅದನ್ನು ದೊಡ್ಡದಾಗಿ ಬರೆದು ಹಾಕ್ಕೊಂಡಿರ್ತಾರಂತೆ. ಪ್ರತಿನಿತ್ಯ ನೀವು ಎದ್ದು ನೋಡಿದ್ರೆ, ಓ ನನ್ನ ಗುರಿ ಇದು, ನಾನು ಇದನ್ನು ಆಗಬೇಕಾಗಿದೆ ಅಂತೇಳ್ಬಿಟ್ಟು ಆ ಗುರಿ ಮತ್ತೆ ಮತ್ತೆ ನಿಮ್ಮನ್ನು ನೆನಪಿಸ್ತದೆ, ನಿಮ್ಮನ್ನು ಅದು ಸ್ಮರಣೆಯನ್ನು ಮಾಡಿಸ್ತದೆ. ಆಗ ನೀವು ತೀವ್ರವಾಗಿ ಆ ಗುರಿಯ ಕಡೆಗೆ ಸಾಗ್ತೀರಿ, ತೀವ್ರವಾಗಿ ನಿಮ್ಮ ಒಂದು ಕನಸಿನ ಕಡೆ ಸಾಗ್ತೀರಿ. ಹಾಗಾಗಿ ಇವತ್ತು ನಿಮಗೆ ಪ್ರಗತಿಯ ಹಾದಿ, ಪ್ರಗತಿಯ ಗುರಿ ಒಂದು ಫಾರ್ಮುಲಾವನ್ನು ಹೇಳಿಕೊಟ್ಟಿದ್ದೀನಿ. ಇದನ್ನು ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ನೀವು ಅಳಿಸ್ಕೊಂಡ್ರೆ, ಅಳವಡಿಸಿಕೊಂಡ್ರೆ ನೀವು ಕೂಡ ಬಹುದೊಡ್ಡ ಸಾಧಕರಾಗ್ತೀರಿ. ನೀವು ಕೂಡ ಒಂದು ಸಾಧನೆಯನ್ನು ಮಾಡಿ ತೋರಿಸ್ಬೇಕು ಅನ್ನುವಂಥದ್ದೇ ನಮ್ಮ ಚಾನೆಲ್ನ ಉದ್ದೇಶ. ಇಡೀ ಭಾರತ ದೇಶದ ಯುವಕರು
ಅಂತ ಬಹುದೊಡ್ಡ ಸಾಧನೆಯನ್ನು ಮಾಡಬೇಕು ಅನ್ನುವಂಥದ್ದೇ ನಮ್ಮ ಇಚ್ಛೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಮತ್ತೊಮ್ಮೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರ ಜೊತೆ ಇದನ್ನು ಹಂಚ್ಕೋಬೇಕು. ಕೊನೆಯದಾಗವರೆಗೆ ಈ ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.